ನಮಸ್ಕಾರ, ಪ್ರೈಮ್ ಟೈಮ್ ಬುಲೆಟಿನ್ಗೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಮೊದಲಿಗೆ ಮುಖ್ಯಾಂಶಗಳು. ಮಧ್ಯಾಹ್ನ ಬಿಸಿಯೂಟ ಸೇವಿಸಿ 30 ಮಕ್ಕಳು ಅಸ್ವಸ್ಥ. ಟಿ ನರಸೀಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ನಂಜನಗೂಡು ತಾಲೂಕಿನ ಸಾಲುಂಡಿ ಗ್ರಾಮದಲ್ಲಿ ಘಟನೆ. ಅಯೋಧ್ಯೆ ಶ್ರೀರಾಮ ದೇವರ ಪ್ರಾಣ ಪ್ರತಿಷ್ಠೆಗೆ ದಿನಗಣನೆ. ಜನವರಿ 22ರಂದು ನಡೆಯಲಿರುವ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಖಾಸಗಿ ಸಂಸ್ಥೆಗಳು ರಜೆ ಘೋಷಿಸುವಂತೆ ವಿಎಚ್ಪಿ ಮನವಿ. ಕಕ್ಕರಹಟ್ಟಿ ಗ್ರಾಮದಲ್ಲಿ ಚಿರತೆ ದಾಳಿಗೆ ಎಮ್ಮೆ ಕರು ಬಲಿ. ಚಿರತೆ ದಾಳಿಯಿಂದ ಆತಂಕದಲ್ಲಿ ಕಕ್ಕರಹಟ್ಟಿ ಗ್ರಾಮಸ್ಥರು. ನಂಜನಗೂಡು ತಾಲೂಕಿನ ಕಕ್ಕರಹಟ್ಟಿ ಗ್ರಾಮದಲ್ಲಿ ಘಟನೆ. ನಮ್ಮ ದೇಶದಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ನಡೆಯುತ್ತಿದೆ. ಮತ ಸೆಳೆಯಲು ಕಾಂಗ್ರೆಸ್ನಿಂದ ರಾಮನ ತಿರಸ್ಕಾರ ಆಗಿದೆ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪ. ಸುದ್ದಿಗಳ ವಿವರ. ಮಧ್ಯಾಹ್ನದ ಬಿಸಿಯೂಟ ಸೇವಿಸಿ 30ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿರುವಂಥ ಘಟನೆ ನಿನ್ನೆ ನಂಜನಗೂಡು ತಾಲೂಕಿನ ಸಾಲುಂಡಿ ಗ್ರಾಮದಲ್ಲಿ ನಡೆದಿದೆ. ಸಾಲುಂಡಿ ಗ್ರಾಮದ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿನ್ನೆ ಮಧ್ಯಾಹ್ನ ಬಿಸಿಯೂಟದ ಅಡುಗೆಯನ್ನು ತಯಾರು ಮಾಡಲಾಗಿತ್ತು. ಬಿಸಿಯೂಟ ಸೇವಿಸಿದ ನಂತರ ಮಕ್ಕಳಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ. ಕೂಡಲೇ ಟಿ ನರಸೀಪುರ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆಸ್ಪತ್ರೆಯಲ್ಲಿ ಶಾಲಾ ಮಕ್ಕಳಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತಿದ್ದು ಆಸ್ಪತ್ರೆಗೆ DHO ಡಾಕ್ಟರ್ ಕುಮಾರಸ್ವಾಮಿ, ನಂಜನಗೂಡು ತಹಶೀಲ್ದಾರ್ ಶಿವಕುಮಾರ ಕಾಸ್ನೂರು, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಜೆರಾಲ್ಡ್ ರಾಜೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಲಿಂಗಯ್ಯ, ತ್ರೀ ನರಸೀಪುರ ತಹಶೀಲ್ದಾರ್ ಸುರೇಶ್ ಆಚಾರ್ ಭೇಟಿ ನೀಡಿ ಮಕ್ಕಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. CM ಕ್ಷೇತ್ರವಾಗಿರುವ ಕಾರಣ ಗೌಪ್ಯತೆ ಕಾಪಾಡಿಕೊಳ್ಳಲು ಅಧಿಕಾರಿಗಳು ಮುಂದಾಗಿದ್ದಾರೆ ಎನ್ನಲಾಗಿದೆ. ಗ್ರಾಮಸ್ಥರು ಮುಖ್ಯ ಶಿಕ್ಷಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಕ್ಕಳಿಗೆ ಯಾವುದೇ ತೊಂದರೆಯಾಗಿಲ್ಲ, ತರಕಾರಿಯನ್ನು ಕಂಡು ಹಲ್ಲಿ ಬಿದ್ದಿದೆ ಎಂದು ವದಂತಿಯನ್ನು ಹಬ್ಬಿಸಿದ್ದಾರೆ. ಮಕ್ಕಳು ಎಲ್ಲರೂ ಆರೋಗ್ಯವಾಗಿದ್ದಾರೆ, ಅವರನ್ನು ಕರೆದುಕೊಂಡು ಮನೆಗೆ ಹೋಗಿದ್ದಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಲಿಂಗಯ್ಯ ಮಾಹಿತಿಯನ್ನು ನೀಡಿದರು. ಹಿಂಗೆ ಮಾಡ್ತೀವಿ, ಮಾಡಿ ಮಾಡ್ಬೇಕು, ಅದು ಸರಿ ಮಾಡೋಣ. ಗಾಬರಿ ಆಗ್ಬಿಟ್ಟು ಏನಾದ್ರು ಮಾಡ್ಕೊಂಡಿದ್ದಾರೆ ಅವ್ರು, ಏನು ಮಾಡ್ಬೇಕು ಅಂತ ಮಾಡಿಲ್ಲ. ಈ ನೋಟಿಫಿಕೇಶನ್ ಕೊಟ್ಟಿದಾರಲ್ಲ ನಿಮಗೆ, ಇನ್ನೊಬ್ಬ ನೇಮಕಾತಿ ಮಾಡ್ಕೊಳಕ್ ಕೊಟ್ಟಿದಾರಲ್ವ, ಏನ್ರಿ? ಏನ್ ತೊಂದರೆ ಇಲ್ಲ, ಮರಾಮ್ ಇದಾರೆ. ಇನ್ನ 1 ಗಂಟೆ 1.5 ಗಂಟೆ ಸಮಾಧಾನ ಆಗ ತಕ್ಕನೇ ಇಲ್ಲೇ ಚೆಕ್ ಮಾಡ್ತೀವಿ. ಒಂದೊಂದ್ ಸ್ವಲ್ಪ ನೀರು ಗೀರು ಎಲ್ಲ ಕುಡಿಸಿ ಆಟ ಆಡ್ತಿದ್ದಾರೆ ಮಕ್ಕಳು. ಅಂದಮೇಲೆ ನ್ಯಾಚುರಲ್ಲಿ ಸ್ವಲ್ಪ ತಂದೆ ತಾಯಿಗಳಿಗೆ ಗಾಬರಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಬಂದಿದ್ದಾರೆ, ಅವ್ರಿಗೂ ಎಲ್ಲ ನಾವು ಪ್ರತ್ಯೇಕವಾಗಿ ಮಾತಾಡಿದ್ವಿ. ವೈದ್ಯರು ನೋಡಿದ್ದಾರೆ, ಸ್ಯಾಂಪಲ್ಸಸ್ ನೋಡ್ತಾ ಇಲ್ಲ. ಮುಂದುವರೆದು ಹೆಂಗೆ ಆಗಲಿ ಅಂತೇಳಿ ಈಗ ಮತ್ತೆ ಒಂದು ಹಾಲು ಕುಡಿಸಿ
ನೀರು ಮತ್ತೆ ಬಿಸ್ಕೆಟ್ಸ್ ಎಲ್ಲ ಕೊಟ್ಟು ಅಬ್ಸರ್ವೇಷನ್ ರೀತಿಯಲ್ಲಿ ಇಂದು ಒಂದು ಹಾಫ್ ಆನ್ ಅವರ್ ಇಟ್ಟು ಮತ್ತೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ನಾವು ಡಿಸ್ಚಾರ್ಜ್ ಮಾಡಿದ್ವಿ. ಮೀನ್ ವೈಲ್ ನಾವು ಇವು ಹೆಂಗೂ ಕ್ಯಾಶುಯಾಲಿಟಿ ಡ್ಯೂಟಿ ಡಾಕ್ಟರ್ಸ್ ಇದ್ದಾರೆ, ಅದಲ್ಲದೆ ಬೇರೆ ಇವ್ರಿಗೂ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, ಅವರು ಮಾನಿಟರ್ ಮಾಡ್ತಾರೆ. ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ, ಎಲ್ಲ ಮಕ್ಕಳು ಆರಾಮವಾಗಿ ಎಲ್ಲ ಊಟ ಮಾಡ್ತಾ ಇದ್ರು. ಒಂದು ಹುಡುಗಿಗೆ ಒಂದಿಷ್ಟು ಟಾಣಿಗೆ ಒಂದಿಷ್ಟು ಏನೋ ಕಾಣಿಸ್ತು ಅಂತಂದು ಬರೀ ಪಲ್ಲಿ ಇರ್ಬೋದು, ಅದನ್ನ ತೆಗೆದು ನೋಡಿದ್ವಿ. ಅಡಿಗೆಯವ್ರು ಹೇಳಿದ್ರು ಇದು ಚೊಟ್ಟದು ಎಡೆಯೋದು ಬೇಡ ನೀಡ ಅಂತ, ಅದು ಅದಂದಿದ್ದೆ ಗಾಬರಿ ಆಯ್ತು. ಅಲ್ಲಿ ಅಲ್ಲ ಅಲ್ಲಿ ಅಲ್ಲ ಸರ್, ಇಷ್ಟು ಪುಟಾಣಿದೆ ಸರ್, ಅದು ಎಳೆಯದು ಚೊಟ್ಟೆಕಾಯಿ ಏನಿಲ್ಲ ಅಂತ. ಎಷ್ಟು ಮಕ್ಕಳು? 34 ಮಕ್ಕಳು ಸರ್. ನಾನು ಫಸ್ಟ್ ಊಟ ಮಾಡ್ತೀನಿ, ಫಸ್ಟ್ ಸ್ಕೂಲಲ್ಲೇ ಊಟ ಮಾಡೋದು. ಊಟ ಮಾಡ್ಬಿಟ್ಟು ಇಲ್ಲ ಸರ್, ನಾನು ಇಲ್ಲಿದ್ದೀನಲ್ಲ ಸರ್, ಊಟ ಮಾಡಿದ್ರೆ ನಾನೇ ಚೆನ್ನಾಗಿ ಊಟ ಮಾಡ್ಕೊಂಡು ಸಾಂಬಾರು ಚೆನ್ನಾಗಿರ್ತೀವಿ. ಇಲ್ಲ ಸರ್ ಏನೂ ಇಲ್ಲ, ಇಬ್ಬರು 4th class ಐದನೇ ಕ್ಲಾಸ್ ಹುಡುಗಿಗೆ ಇಬ್ಬರಿಗೆ ಅಷ್ಟೇ. ಅವ್ರು ಏನೋ ನಂಗೆ ಯಾಕೋ ಉಸಿರಾಡ ಆಯ್ತಲ್ಲ ಮಮ್ಮಿ ಅಂತ ನನ್ನ ಇಲ್ಲಿ ಹೇಳಿದ್ದಲ್ಲ ಬಲ್ಲಿ ಅಂತ ಗಾಬರಿಗೆ ಅವಳು ನಾನು ಆಸ್ಪತ್ರೆ ಸೇರಿಸು ಅಂತ ಅವಳು ಹೇಳಿದ್ರು. ಅದಕ್ಕೆ ಅವ್ರಿಬ್ಬರು ಬಂದಿದ್ದೆ ಸರ್, ನಾವೆಲ್ಲ ಹಿಂಗೆ ಸೇರಿಸ್ಕೊಂಡಿದ್ದೀವಿ ಅಂತ. ನಾನು ಅಲ್ಲಿ ನಂಜನಗೂಡಿಂದ ಬಂದೆ. ನಾನು ಇವತ್ತು ಮೀಟಿಂಗ್ ಮೀಟಿಂಗಲ್ಲ ಸರ್, ಇದು ಬೆರಳು ಕೊಡ್ಲಿಕ್ಕೆ ಅಂದ್ಬಿಟ್ಟು ಇದು ಮಾಡಿದ್ವಿ, ಹೇಳಿದ್ವಿ. ಆರೋಪ ಮಾಡ್ತಿರೋದು ಏನಂದ್ರೆ ನೋಡಿದ್ರೆ ಸರ್ ಅಲ್ಲಿ ಅಲ್ಲೂ ಅಲ್ಲ 100% ಅಲ್ಲ ಸರ್, ಇಷ್ಟು ಕಾಣಿದ್ದು ಎಳೆದಿತ್ತು ಈ ಥರದ್ದು, ಅದನ್ನ ಮುದ್ದು ಸವಿದ್ರಮ್ಮ ತೋರಿಸೋದು, ಇದನ್ನ ನೀರ್ಗೆ ಹಾಕಿ ಸವಿದ್ರಮ್ಮ ಅಂತ ಅಂದೆ ನಾನು. ಅದು ಏನಾದ್ರು ಹರಡೋದು ಗೊತ್ತಾಗುತ್ತೆ ಏನೋ ಗೊತ್ತಾಗುತ್ತೆ ಈ ಸಾಂಬಾರೊಳಗೆ ಅಂತ. ಆಗ ಇಲ್ಲ ಮೇಡಮ್ ಬನ್ನಿ ಹುಡುಗಿ, ನನಗೆ ಯಾಕೂ ಏನೋ ಒಂಥರ ಪ್ರಾಬ್ಲಮ್ ಆಗ್ತಿದ್ದು ಉಸಿರಾಡಕ್ಕೆ ಆಗ್ತಾ ಇಲ್ಲ, ನನಗೆ ಆಸ್ಪತ್ರೆಗೆ ಸೇರಿಸು ನನ್ನ ಅಂತ ಅವಳನ್ನು. ಅಯೋಧ್ಯೆ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠೆಗೆ ದಿನಗಣನೆ ಆರಂಭವಾಗಿದ್ದು, ಜನವರಿ 22 ನಡೆಯಲಿರುವಂತಹ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದ ಹಿನ್ನೆಲೆ ಜನವರಿ 22 ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಖಾಸಗಿ ಸಂಸ್ಥೆಗಳಿಗೆ ರಜೆ ಘೋಷಿಸಲು ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪೋಯಲ್ ಮನವಿ ಮಾಡಿದ್ದಾರೆ. ಜಿಲ್ಲೆಯಾದ್ಯಂತ ನಡೆಯುವಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಜನರಿಗೆ ಭಾಗವಹಿಸಲು ಅನುವು ಮಾಡಿಕೊಡುವಂತೆ ಕೇಳಿಕೊಂಡಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಅವಕಾಶವನ್ನು ಕಲ್ಪಿಸುವಂತೆ ಖಾಸಗಿ ಸಂಸ್ಥೆಗಳಿಗೆ ಶರಣ್ ಪಂಪೋಯಲ್ ಮನವಿ ಮಾಡಿಕೊಂಡಿದ್ದಾರೆ. ನಮಸ್ಕಾರ. ಮುಂದಿನ ಸೋಮವಾರ ಜನವರಿ 22 ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಭವ್ಯವಾದಂಥ ರಾಮ ಮಂದಿರದ ಉದ್ಘಾಟನೆ, ಶ್ರೀರಾಮ ದೇವರ ಪುನಃ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ನಡೆಯಲಿದ್ದು, ಈ ಸಂದರ್ಭವನ್ನು ದೇಶದಾದ್ಯಂತ ಜನರು ಬಹಳ ಸಂಭ್ರಮ ಸಡಗರ ಸಂತೋಷದಿಂದ ಆ ದಿನವನ್ನು ಆಚರಿಸಲು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಜಿಲ್ಲೆಯ ಎಲ್ಲ ದೇವಸ್ಥಾನ ಭಜನಾ ಮಂದಿರ ದೈವಸ್ಥಾನಗಳಲ್ಲಿ ಶ್ರೀರಾಮ ದೇವರ ಭಜನಾ ಸಂಕೀರ್ತನೆ ಜಪ ಹೋಮ ಯಜ್ಞ ಬೇರೆ ಬೇರೆ ವೈದಿಕ ಕಾರ್ಯಕ್ರಮಗಳೊಂದಿಗೆ ಅಯೋಧ್ಯೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮದ ನೇರ ಪ್ರಸಾರದ ವ್ಯವಸ್ಥೆಯನ್ನು ಕೂಡ ಆಯಾಯ ದೇವಸ್ಥಾನಗಳಲ್ಲಿ ಹಮ್ಮಿಕೊಂಡಿದ್ದಾರೆ. ಆ ಶುಭ ದಿನ ಕೆಲಸದ ದಿನವಾದ ಕಾರಣ ಸಾಕಷ್ಟು ಜನರಿಗೆ ದೇವಸ್ಥಾನಗಳಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ಬರಲಿಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ನಾನು ನಮ್ಮ ಕರಾವಳಿಯ ಎಲ್ಲ ಖಾಸಗಿ ಸಂಸ್ಥೆಗಳು, ಅಂಗಡಿ ಮುಂಗಟ್ಟುಗಳು, ಫ್ಯಾಕ್ಟ್ರಿಗಳು, ಇದರ ಎಲ್ಲ ಮಾಲೀಕರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಈಗಾಗಲೇ ಸರ್ಕಾರ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ಕೂಡ ವಿಶೇಷವಾದಂಥ ಪೂಜೆ ನಡೆಸಲು ಆದೇಶವನ್ನು ನೀಡಿದೆ. ಇದೇ ಸಂದರ್ಭದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಭಜನಾ ಮಂದಿರಗಳಲ್ಲಿ ಕೂಡ ಕಾರ್ಯಕ್ರಮ ನಡೆಯಲಿದೆ. ಅದಕ್ಕೋಸ್ಕರ ಎಲ್ಲ ಜನರಿಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನುಕೂಲವಾಗುವಂತೆ ಸುಮಾರು 10:00 2:00 ತನಕ ನಮ್ಮ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಭಕ್ತರಿಗೆ ಜನರಿಗೆ ಅಷ್ಟು ಮಾತ್ರ ಅಲ್ಲ, ಎಲ್ಲ ಶಾಲಾ ಕಾಲೇಜಿನ ಮುಖ್ಯಸ್ಥರಲ್ಲಿ ಕೂಡ ವಿನಂತಿ, ಆ ವಿದ್ಯಾರ್ಥಿಗಳಿಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಹಕರಿಸುವಂತೆ ಮತ್ತು 2-3 ಸಮಯದ ಮುಖಾಂತರ ಅವರಿಗೆ ರಜೆಯನ್ನು ಕೊಡಬೇಕು ಅಂತೇಳಿ ವಿಶ್ವ ಹಿಂದೂ ಪರಿಷತ್ತು ಮುಖಾಂತರ
ತಾನು ಎಲ್ಲ ಸಂಸ್ಥೆಯ ಮಾಲೀಕರಿಗೆ ನಾನು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಚ್ಛೆ. ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕಿದಂಥ ಎಮ್ಮೆ ಮತ್ತು ಕರುವಿನ ಮೇಲೆ ಚಿರತೆ ದಾಳಿ ನಡೆಸಿದೆ. ಇನ್ನು ಎಮ್ಮೆ ಕರುವನ್ನು ಬಲಿ ಪಡೆದಿರುವಂತಹ ಘಟನೆ ನಂಜನಗೂಡು ತಾಲೂಕಿನ ಕಕ್ಕರಹಟ್ಟಿ ಗ್ರಾಮದಲ್ಲಿ ನಡೆದಿದೆ. ತೋಟದ ಮನೆಯಲ್ಲಿ ವಾಸವಿರುವಂಥ ಚಿನ್ನಂಬಳ್ಳಿ ಗ್ರಾಮದ ಮರಿಸ್ವಾಮಿ ಗೌಡ ಎಂಬುವರ ಜಮೀನಿನಲ್ಲಿ ಮುಂಜಾನೆಯ ಸಮಯದಲ್ಲಿ ಚಿರತೆ ಕೊಟ್ಟಿಗೆಗೆ ನುಗ್ಗಿ ಈ ದಾಳಿಯನ್ನು ನಡೆಸಿದೆ. ಎಮ್ಮೆ ಕರುವಿನ ಮೇಲೆ ದಾಳಿ ನಡೆಸಿ ಅರೆವೆರೆ ತಿಂದು ಹೋಗಿದೆ. ಜಮೀನಿನ ಸುತ್ತಮುತ್ತಲು ಚಿರತೆಯ ಹೆಜ್ಜೆ ಗುರುತುಗಳು ಕೂಡ ಪತ್ತೆಯಾಗಿದ್ದು ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ. ಜಮೀನುಗಳಿಗೆ ರೈತರು ತೆರಳಲು ಭಯಭೀತರಾಗಿದ್ದಾರೆ. ಇನ್ನು ಈ ಭಾಗದಲ್ಲಿ ಚಿರತೆಯ ಕಾಟ ಹೆಚ್ಚಾಗಿದ್ದು ಸಾಕು ಪ್ರಾಣಿಗಳ ಮೇಲೆ ಚಿರತೆ ದಾಳಿ ನಡೆಸುತ್ತಿದೆ. ಈ ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಬೋನು ಇಟ್ಟು ಚಿರತೆಯನ್ನು ಸೆರೆ ಹಿಡಿಯಬೇಕು ಹಾಗೂ ರೈತನಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಯಾವ್ರವ್ರು ಗೌಡ್ರು? ನಾವು ಚಿನ್ನಂಬಳ್ಳಿ ಗ್ರಾಮ ಸರ್. ಎಷ್ಟೊತ್ತಲ್ಲಿ ಆಯ್ತು ಇದು ಘಟನೆ? ಇದು ಒಂದು ಒಂದೂವರೆ ಅಷ್ಟೊತ್ತಲ್ಲಿ ಆಯ್ತು ಸರ್. ಚಿರತೆ ದಾಳಿ ಮಾಡಿಬಿಟ್ಟಿದೆ. ಹಾ, ಚಿರತೆ ದಾಳಿ ಮಾಡಿಬಿಟ್ಟದ ಸರ್. ಇದು ಪ್ರಾಣಿಗಳಿಗೆ ಆಗೋತ್ಗೆನ ನೋಡೋ, ಈಗ ಜನಮನಗಳಿಗಾದ್ರೆ ಏನು ಮಾಡೋದು ಸರ್? ಈಗ ಅಷ್ಟೊತ್ತಿನಾಗ ಇಷ್ಟೊತ್ತಿನಾಗಿ ಒಬ್ಬೊಬ್ರು ಇರ್ತೀವಿ ಮೇಲೆ. ಯಾರು ವಿಚಾರ ತಿಳಿಸಿದ್ದೀರಾ ಈಗ? ಯಾರಿಗಾರು ಈ ಫಾರೆಸ್ಟ್ರಿಗೆ ಏನಾದ್ರು ಫಾರೆಸ್ಟ್ರಿಗೆ ತಿಳಿಸಿನಿ ಸರ್. ಫಾರೆಸ್ಟ್ರಿಗೆ ಡಿಪಾರ್ಟ್ಮೆಂಟ್ನವ್ರಿಗೆ ತಿಳಿಸಿನಿ. ಸರಿ ಸರಿ ಸರಿ. ಈಗ ಈ ಥರ ಮಾಡ್ತಾವ ಈಗ ಜನಗಳಿಗೆ ಏನಾದ್ರು ತೊಂದರೆ ಮಾಡಿದ್ರೆ ಭಾರಿ ತೊಂದರೆ ಇರ್ತಾಳೆ. ಈ ಪ್ರಾಣಿಗಳಿಗಾದರೆ ಹೋಗ್ಕಳಿ ಅನ್ಬೋದು. ಇದೇ ಥರವಾಗಿ ಜನ ಗಿನಗಳಿಗೆ ಬಿದ್ದುಬಿಟ್ರೆ ಏನೇ ಮಾಡೋದು? ಇದೇ ಡಿಪಾರ್ಟ್ಮೆಂಟ್ನವರು ಬಂದು ಪ್ರಾಣಿಗಳ ಬೋನ್ಗಿನ್ನು ಮಡಗಿ ಹಿಡ್ಕೊಂಡು ಆಗಬೇಕು ಅಂತ ಕೇಳ್ಕೊತೀವಿ. ದೇಶದಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ನಡೆಯುತ್ತಿದೆ. ಒಂದು ವರ್ಗದ ಮತವನ್ನು ಸೆಳೆಯಲು ಓಲೈಕೆಗಾಗಿ ರಾಮನನ್ನು ತಿರಸ್ಕಾರ ಮಾಡಲಾಗುತ್ತಿದೆ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ರಾಮ ಮಂದಿರ ಉದ್ಘಾಟನೆಯಲ್ಲಿ ಕಾಂಗ್ರೆಸ್ ಅಂತರ ಕಾಯ್ದುಕೊಂಡ ವಿಚಾರಕ್ಕೆ ಸಂಬಂಧಿಸಿ ಉಡುಪಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ನಾಯಕರ ಮನೆಗೆ ಹೋದರೆ ರಾಮ ಕೃಷ್ಣ ಶಿವನ ಪೂಜೆ ಮಾಡುತ್ತಾರೆ, ಮನೆಯಿಂದ ಆಚೆ ಬಂದರೆ ಬೇರೆ ಬೇರೆ ನಾಟಕಗಳನ್ನು ಮಾಡುತ್ತಾರೆ ಎಂದರು. ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಚುನಾವಣೆ ಬಂದರೆ ಮಂದಿರವನ್ನು ಸುತ್ತುತ್ತಾರೆ, ಆದರೆ ಈಗ ಭವ್ಯ ದೇಗುಲ ಉದ್ಘಾಟನೆಯನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ಅನೇಕ ನಾಯಕರಿಗೆ ರಾಮ ಮಂದಿರ ಉದ್ಘಾಟನೆಗೆ ಬರಬೇಕು ಎಂಬ ಇಚ್ಛೆ ಇದೆ. ರಾಜಕೀಯದ ಕಾರಣಕ್ಕೆ ಹಲವರು ದೂರ ಸರಿಯುತ್ತಿದ್ದಾರೆ. ಲೋಕಸಭಾ ಚುನಾವಣೆ ಮುಗಿದ ಕೂಡಲೇ ಎಲ್ಲರೂ ಅಯೋಧ್ಯೆಗೆ ಬರ್ತಾರೆ, ವಿರೋಧಿಸಿದ ಎಲ್ಲರೂ ರಾಮನ ದರ್ಶನವನ್ನು ಮಾಡುತ್ತಾರೆ ಎಂದು ಅವರು ಹೇಳಿದರು. ರಾಮ ಎಲ್ಲರ ದೇವರು, ಅವನಿಗೆ ಜಾತಿ ಧರ್ಮ ಇಲ್ಲ. ಇಂಡೋನೇಷ್ಯಾದ ಒಂದು ಮುಸಲ್ಮಾನರ ದೇಶ ಅದು. ಮಹಾಭಾರತದಲ್ಲಿರುವ ಮಹಾಪುರುಷರು ರಾಮನ ಹೆಸರನ್ನು ಅಲ್ಲಿನ ಮಕ್ಕಳಿಗೆ ಇಡುತ್ತಾರೆ, ಅಲ್ಲಿ ಗೀತೋಪದೇಶವನ್ನು ರಾಮನ ಕಥೆಗಳನ್ನು ಕೂಡ ನಡೆಸ್ತಾರೆ. ಮಹಾರಾಜ ಆತನ ಮಕ್ಕಳಿಗೂ ಕೂಡ ನಮ್ಮ ದೇವರುಗಳ ಹೆಸರನ್ನು ಇಡುತ್ತಾರೆ. ಇಂಡೋನೇಷ್ಯಾ ಮಹಾರಾಜರ ಮಗ ಸುಕರ್ನೋ ರಾಮಾಯಣ ಮಹಾಭಾರತವನ್ನು ಸ್ವೀಕಾರ ಮಾಡಿ ಮುಸಲ್ಮಾನ ದೇಶಗಳು ಅಧ್ಯಯನಗಳನ್ನು ಕೂಡ ಮಾಡುತ್ತಿವೆ ಎಂದರು. ಎಲ್ಲರ ದೇವರು, ರಾಮನಿಗೆ ಜಾತಿ ಇಲ್ಲ, ರಾಮನಿಗೆ ಧರ್ಮ ಇಲ್ಲ. ಧರ್ಮ ಜಾತಿಯನ್ನು ಹೊರತುಪಡಿಸಿ ರಾಮನನ್ನು ಆರಾಧನೆ ಮಾಡ್ಬೋದು ಈ ದೇಶದಲ್ಲಿ. ಇಂಡೋನೇಷ್ಯಾ ಒಂದು ಮುಸಲ್ಮಾನರ ದೇಶ, ಆದರೆ ಅಲ್ಲಿ ರಾಮನ ಹೆಸರನ್ನು ಮಹಾಭಾರತದಲ್ಲಿರುವಂಥ ಮಹಾಪುರುಷರ ಹೆಸರುಗಳನ್ನು ಅಲ್ಲಿರುವಂಥ ಮಕ್ಕಳಿಗೆ ಇಡ್ತಾರೆ. ಅಲ್ಲಿ ರಾಮ ಕಥನ ನಡೆಯುತ್ತೆ, ಗೀತಾಪದೇಶದ ಕಥನ ನಡೆಯುತ್ತೆ, ಗೀತೆಯನ್ನು ಹೇಳ್ಕೊಡ್ತಾರೆ. ಅಲ್ಲಿರುವಂಥ ಮಹಾರಾಜನಿಗೆ ಕೂಡ ಅವನು ಮಹಾರಾಜನ ಮಗ, ಅವನಿಗೆ ಅನಿಸುತ್ತೆ ಕರ್ಣ ಒಳ್ಳೆಯ ಪಾತ್ರ, ನನ್ನ ಮಗ ಒಳ್ಳೆಯ ಕರ್ಣ ಆಗಬೇಕಾಗಿತ್ತು, ಅದಕ್ಕೆ ಸುಕರ್ಣ ಅಂತ ಆ ಮಹಾರಾಜನ ಮಗನಿಗೆ ಹೆಸರಿಡ್ತಾರೆ. ಅಲ್ಲಿಯ ಮಹಾರಾಜ ಈ ಕಳೆದ ಬಾರಿ ಇದ್ದಂಥವರು ಸುಕರ್ಣ ಅಂದರೆ. ಆ ರೀತಿ ಮುಸಲ್ಮಾನರ ದೇಶದಲ್ಲಿ ಕೂಡ ರಾಮಾಯಣ ಮತ್ತು ಮಹಾಭಾರತವನ್ನು ಆರಾಧನೆ ಮಾಡುವಂಥದ್ದು, ಅದನ್ನು ಅಧ್ಯಯನ ಮಾಡುವಂಥದ್ದು, ಅದರಲ್ಲಿರುವ ಒಳ್ಳೆಯತನ್ನು ಸ್ವೀಕಾರ ಮಾಡುವಂಥದ್ದು ನಡೆಯುತ್ತಿದೆ. ನಮ್ಮ ದೇಶದಲ್ಲಿ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ
ಒಂದು ವರ್ಗದ ಒಂದು ಮತೀಯ ಜನರನ್ನು ಓಲೈಕೆ ಮಾಡಬೇಕನ್ನುವಂಥ ಕಾರಣಕ್ಕಾಗಿ ರಾಮನನ್ನು ಕೂಡ ತಿರಸ್ಕಾರ ಮಾಡುವಂಥ, ರಾಮನನ್ನು ಕೂಡ ರಾಮನ ವಿರುದ್ಧ ಅಯೋಧ್ಯೆ ವಿರುದ್ಧ ವಾದ ಮಾಡುವಂಥ ಒಂದು ಮಾನಸಿಕತೆ ನಿರ್ಮಾಣ ಆಗಿದೆ. ಇದು ಕೇವಲ ವೋಟ್ ಬ್ಯಾಂಕಿಗೆ ಅಂತ ನನಗೆ ಅನಿಸುತ್ತೆ. ಅವರ ಮನೆಗೆ ಹೋದರೆ ಅವರು ರಾಮನನ್ನು ಪೂಜೆ ಮಾಡ್ತಾರೆ, ಅವರ ಮನೆಗೆ ಹೋದರೆ ಅವರು ಕೃಷ್ಣನನ್ನು ಪೂಜೆ ಮಾಡ್ತಾರೆ, ಶಿವನನ್ನು ಪೂಜೆ ಮಾಡ್ತಾರೆ. ಆದರೆ ಮನೆಯಿಂದ ಆಚೆ ಬಂದರೆ ಅವರಿಗೆ ವೋಟ್ ಬೇಕು, ನಮ್ಮ ಓಟೆಯಲ್ಲಿ ನಷ್ಟ ಆಗುತ್ತಾ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯ ನಾಟಕವನ್ನು ಇವತ್ತು ಬೇರೆ ಬೇರೆ ರಾಜಕೀಯ ಪಾರ್ಟಿಗಳು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ನಾಯಕರು ರಾಹುಲ್ ಗಾಂಧಿ ಸೇರಿ ಚುನಾವಣೆ ಬಂದಾಗ ಮಂದಿರ ಸುತ್ತಾರೆ. ಆದರೆ ಇಂಥ ಸಂದರ್ಭದಲ್ಲಿ ರಾಮನ ಇಂಥ ಭವ್ಯವಾದ ದೇವಸ್ಥಾನ ಉದ್ಘಾಟನೆ ಸಂದರ್ಭದಲ್ಲಿ ಅದನ್ನು ತಿರಸ್ಕಾರ ಮಾಡೋದು ಮಾಡ್ತಾರೆ. ಇದನ್ನು ದೇಶದ ಜನ ಅರ್ಥ ಮಾಡ್ಕೊತಾ ಇದ್ದಾರೆ. ನಾನು ಏನೂ ಹೇಳಲ್ಲ. ಇವತ್ತು ಹಲವಾರು ಜನ ಕಾಂಗ್ರೆಸ್ಸಿಗರಿಗೆ ಬೇರೆ ಬೇರೆ ಪಕ್ಷದವರಿಗೆ ರಾಮ ಮಂದಿರ ಉದ್ಘಾಟನೆಗೆ ಬರಬೇಕನ್ನುವಂಥ ಆಸೆ ಇದ್ದರೂ ಕೂಡ ರಾಜಕೀಯದ ಕಾರಣಕ್ಕಾಗಿ, ನಾವೆಲ್ಲಿ IND ದೂರ ಹೋಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಅದರಿಂದ ದೂರ ಸರಿಯುವುದು ಆಗ್ತಾ ಇದೆ. ಇದು ಕೇವಲ ರಾಜಕೀಯ. ನನಗೆ ಅನಿಸುತ್ತೆ ಲೋಕಸಭೆ ಚುನಾವಣೆ ಆದ ಮೇಲೆ ಇವರೆಲ್ಲರೂ ಕೂಡ ರಾಮ ಮಂದಿರಕ್ಕೆ ಭೇಟಿ ಕೊಟ್ಟೇ ಕೊಡ್ತಾರೆ, ರಾಮನ ದರ್ಶನ ಮಾಡೇ ಮಾಡ್ತಾರೆ ಅನ್ನುವಂಥ ಸುದ್ದಿ ಮುಂದುವರಿಯುತ್ತದೆ. ಪುಟ್ಟ ವಿರಾಮದ ಬಳಿಕ ಕನ್ನಡ ಭಾಷೆಯಲ್ಲಿ ನಿಖರ ಸುದ್ದಿ, ತಾಯಂದಿರ ಬದುಕ ಕಥೆ, ಚುನಾವಣೆ ಫೋಕಸ್, ದೇಹ ಸದೃಢತೆಗೊಂದು ಯೋಗ, ಜನಮನಗಿದ್ದ ಸೆಲೆಬ್ರಿಟಿ ಜೊತೆ ಸಾಧಕರ ಚಾವಡಿ, ಯಶಸ್ವಿ ಚರಿತ್ರೆಗಳ ಅನಾವರಣ, ಸಿನಿರಂಗದ ಸೆನ್ಸೇಷನಲ್ ಅಪ್ಡೇಟ್ಸ್, ವೈವಿಧ್ಯ ವಿಚಾರಗಳ ಬಗೆಗಿನ ಸ್ಪೆಷಲ್ ಸ್ಟೋರಿ, ತುಳುನಾಟಕ, ಯುವ ಜನತೆಗೊಂದು ಕಿರುಚಿತ್ರ ನಿರ್ಮಾಣಕ್ಕೆ ಅವಕಾಶ, ಲೈವ್ ಇವೆಂಟ್ಸ್, ಹೆಲ್ದಿ ಕರ್ನಾಟಕ, ಹೀಗೆ ಪತ್ರಿಕೋದ್ಯಮದ ಎಲ್ಲಾ ಮಜಲುಗಳಲ್ಲಿ ಕೈಯಾಡಿಸುತ್ತಿರುವ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡುಗರಿಗೆ ಇನ್ನಷ್ಟು ಹತ್ತಿರವಾಗಲಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಸದಾ ವೀಕ್ಷಿಸಿ ನ್ಯೂಸ್ ಕನ್ನಡ ಮತ್ತು ನ್ಯೂಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ನಲ್ಲಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ನಂಜನಗೂಡು ತಾಲೂಕಿನ ಬಿದರಗೂಡು ಗ್ರಾಮದ ಹಾಲು ಉತ್ಪಾದಕರ ಸಂಘ ಚುನಾವಣೆಯನ್ನು ಮುಂದೂಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇದೇ ತಿಂಗಳ 20ರಂದು ದಿನಾಂಕ ನಿಗದಿಗೊಳಿಸಲಾಗಿತ್ತು. ಇನ್ನು ಸಹಕಾರ ಸಂಘದಲ್ಲಿ ಷೇರುದಾರ ಮತದಾರರು ಕಡ್ಡಾಯವಾಗಿ ಮತ ಚಲಾಯಿಸಲು ಗುರುತಿನ ಚೀಟಿಗಳನ್ನು ತಯಾರು ಮಾಡಲಾಗಿತ್ತು. ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಗ್ರಾಮದ ಕೆಲ ಮುಖಂಡರು ಮತ್ತು ಯುವಕರು ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಸಹಕಾರ ಸಂಘದ ಕಾರ್ಯದರ್ಶಿ ತನ್ನ ಬೆಂಬಲಿತ ಸದಸ್ಯರಿಗೆ ಸ್ಪಂದಿಸಿ ಮತ ಹಾಕುವ ಷೇರುದಾರರನ್ನು ಮಾತ್ರ ಮತ ಚಲಾವಣೆಗೆ ಮಾಡಲು ಹೆಸರು ನಮೂದು ಮಾಡಿದ್ದಾರೆ. ಯಾವ ಮತದಾರ ಅವರಿಗೆ ಸ್ಪಂದಿಸುವುದಿಲ್ಲ ಅವರನ್ನು ಗುರುತಿನ ಚೀಟಿ ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿತ್ತು. ಇದರ ವಿವರವನ್ನು ತಿಳಿದ ಗ್ರಾಮಸ್ಥರು ಕಾರ್ಯದರ್ಶಿಯ ಖತರ್ನಾಕ್ ಕಾರ್ಯವೈಖರಿ ನೋಡಿ ಬೆಚ್ಚಿಬಿದ್ದು ಗ್ರಾಮದ ಎಲ್ಲ ಸಾರ್ವಜನಿಕರಿಗೂ ವಿಚಾರವನ್ನು ಮುಟ್ಟಿಸಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು.
ಬಿದರಗೂಡು ಗ್ರಾಮದ ಮಹಾದೇವ ಅಂತ ನಾನು ಮಾತಾಡ್ತಾ ಇರೋದೇನೆಂದರೆ, ಬಿದರಗೂಡು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ 20ನೇ ತಾರೀಕು 1ನೇ ತಿಂಗಳು 24ನೇ ನಿಗದಿಯಾಗಿದ್ದು, ಈ ಚುನಾವಣೆ ಮತದಾರರ ಪಟ್ಟಿಯನ್ನು ಅಕ್ರಮವಾಗಿ ಈ ಸಂಘದ ಕಾರ್ಯದರ್ಶಿಯವರಾದ ಶಿವಪ್ರಸಾದ್ ಅವರು ಷೇರುಗಳನ್ನು ಇರತ್ತಂಥ ಷೇರುಗಳನ್ನು ವಜಾ ಮಾಡಿ ಹೊಸದಾಗಿ ತಮಗೆ ಮನ ಬಂದಂತೆ ಇಚ್ಛೆ ಬಂದಂತೆ ಅವರು ಯಾರು ಬೇಕೋ ಅವ್ರ ಹೆಸರುಗಳನ್ನ ಹಾಕ್ಕೊಂಡು ಚುನಾವಣೆ ತಮ್ಮ ಒಂದು ನಿರ್ದಿಷ್ಟ ಇದರಲ್ಲಿ ಅವರ ಬೇಕಾದಂತೆ ಚುನಾವಣೆ ಮಾಡ್ಕೋತಾ ಇದ್ದಾರೆ. ಈ ಚುನಾವಣೆ ಅಕ್ರಮವಾಗಿದೆ ಎಂದು ನಾವು ಭಾವಿಸಿ ಊರವರೆಲ್ಲ ಸೇರಿ ನಮ್ಮ ಗ್ರಾಮಸ್ಥರು, ಹಾಲು ಉತ್ಪಾದಕರು, ಗ್ರಾಮಸ್ಥರು ಎಲ್ಲ ಸೇರಿ ಎ ಆರ್ ಆಫೀಸು ಮತ್ತು ಡಿ ಆರ್ ಆಫೀಸು ಮತ್ತು ಮೈಮೂಲ್ ಕಚೇರಿಗೆ ದೂರನ್ನು ಲಿಖಿತ ರೂಪದಲ್ಲಿ ಕೊಡ್ತಾ ಇದ್ದೀವಿ. ದಯವಿಟ್ಟು ಈ ಚುನಾವಣೆಯನ್ನು ನಿಲ್ಲಿಸಿ ಮುಂದೆ ದಿನಾಂಕ ನಿಗದಿ ಮಾಡಿ ಗ್ರಾಮಸ್ಥರಿಗೆ ಹೇಳಿ, ಹಾಲು ಉತ್ಪಾದಕರಿಗೆ ಹೇಳಿ, ಅಧಿಕೃತವಾಗಿರುವಂಥ ಹಾಲು ಹಾಕೋವ್ರನ್ನ 180 ದಿನ ಯಾರಾಗದ ಅವ್ರಿಗೆ ಮಾತ್ರ ಪಟ್ಟಿ ಮಾಡಿ ಚುನಾವಣೆ ಪಟ್ಟಿ ಹೊಸದಾಗಿ ತಯಾರಿಸಿ ಈ ಎಲೆಕ್ಷನ್ನ ಮುಂದೂಡಿ ಮತ್ತೆ ಚುನಾವಣೆ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೇವೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಯಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ದೇಶದ ಎಲ್ಲ ದೇವಸ್ಥಾನಗಳನ್ನು ಸ್ವಚ್ಛಗೊಳಿಸಬೇಕೆಂದು ಪ್ರಧಾನಿ ಮೋದಿ ಕರೆ ನೀಡಿದರು. ಅದರಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಉಡುಪಿಯ ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಡೆಸಿದರು. ಉಡುಪಿ ಶಾಸಕ ಯಶಪಾಲ್ ಸುವರ್ಣ ಹಾಗೂ ಮುಖಂಡರು ಸಚಿವಿಗೆ ಸಾಥ್ ನೀಡಿದರು. ಬಳಿಕ ಮಾತನಾಡಿದ ಶೋಭಾ ಕರಂದ್ಲಾಜೆ ಅವರು, ಉಡುಪಿ ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಮಾಡಿದ್ದೇವೆ, ದೇವಸ್ಥಾನಗಳಲ್ಲಿ ಸ್ವಚ್ಛತಾ ಕಾರ್ಯವನ್ನು ಮಾಡಿದ್ದು ಬಹಳ ಖುಷಿ ತಂದಿದೆ ಎಂದರು. ದೀಪಕ್ ಫೋನ್ ಮಾಡ್ತೇನೆ. ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಬಾಲರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ. ಒಂದು ಸುಂದರವಾದಂಥ ಅಯೋಧ್ಯೆಯನ್ನು ನಾವು ನೋಡ್ತಾ ಇದ್ದೀವಿ. ಅಯೋಧ್ಯೆ ಒಂದು ಹಳ್ಳಿಯಾಗಿತ್ತು. 1.5-2 ವರ್ಷದ ಹಿಂದೆ ನಾನು ಚುನಾವಣೆಗೆ ಹೋಗಿ ಅಯೋಧ್ಯೆಯಲ್ಲಿ 20 ದಿನ ಇದ್ದಾಗ ಗಲ್ಲಿ ರಸ್ತೆ ಆಗಿತ್ತು. ಇವತ್ತದು ವಿಶಾಲವಾದಂಥ ರಸ್ತೆ ಆಗಿದೆ, ಡ್ರೈನೇಜ್ ಆಗ್ತಾ ಇದೆ, ದೊಡ್ಡ ದೊಡ್ಡ ಹೋಟೆಲ್ಗಳು ಬರ್ತಾ ಇದ್ದಾವೆ, ಅಭಿವೃದ್ಧಿ ಆಗ್ತಾ ಇದೆ, ರೈಲ್ವೆ ಸ್ಟೇಷನ್ ಬಂದಿದೆ, ಏರ್ಪೋರ್ಟ್ ಬಂದಿದೆ. ಮೊದಲ ಬಾರಿಗೆ ಅಯೋಧ್ಯೆಯ ಶ್ರೀರಾಮಚಂದ್ರನನ್ನು ನೋಡೋದಕ್ಕೆ ದೇಶ ವಿದೇಶದಿಂದ ಅಲ್ಲಿ ಭಕ್ತಾದಿಗಳು ಬರೋದಕ್ಕೆ ವ್ಯವಸ್ಥೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಪ್ರಧಾನಿಯವರ ಅಪೇಕ್ಷೆ ಇರುವಂಥದ್ದು ಕೇವಲ ಉಜ್ಜಯಿನಿ, ಕಾಶಿ, ಕೇದಾರ, ಬದ್ರಿ ಅಥವಾ ಅಯೋಧ್ಯೆ ಸ್ವಚ್ಛ ಅಥವಾ ವಿಶಾಲ ಆದರೆ ಸಾಲದು. ದೇಶದಲ್ಲಿರುವಂಥ ಎಲ್ಲ ತೀರ್ಥಕ್ಷೇತ್ರಗಳು ಕೂಡ ಅದು ಸ್ವಚ್ಛವಾಗಿರಬೇಕು. ಸ್ವಚ್ಛ ಭಾರತ ಅಭಿಯಾನವನ್ನು ನಾವು ಹಿಂದೆ ಮಾಡಿದ್ವಿ. ನಮ್ಮ ರಸ್ತೆಗಳು, ನಮ್ಮ ಚರಣಿಗಳು, ನಮ್ಮ ರೈಲ್ವೆ ಸ್ಟೇಷನು, ನಮ್ಮ ಏರ್ಪೋರ್ಟ್ಗಳು, ನಮ್ಮ ಮನೆಗಳನ್ನು ಸ್ವಚ್ಛ ಆಗಿಡುವಂಥ ಒಂದು ಪ್ರಯತ್ನ ಮಾಡಿದ್ವಿ. ಈ ಬಾರಿ ಪ್ರಧಾನಿಯವರ ಕರೆ ಇರುವಂಥದ್ದು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಒಂದು ದೇವಸ್ಥಾನದ ಪ್ರತಿಷ್ಠಾಪನೆ ಉದ್ಘಾಟನೆ ಆಗುವಂಥ ಸಂದರ್ಭದಲ್ಲಿ ದೇಶದಾದ್ಯಂತ ಇರುವಂಥ ಎಲ್ಲ ದೇವಸ್ಥಾನಗಳನ್ನು ಕೂಡ ಸ್ವಚ್ಛ ಮಾಡಬೇಕು. ಈ ಸ್ವಚ್ಛತಾ ಅಭಿಯಾನವನ್ನು 14ನೇ ತಾರೀಕು ಸ್ವತಃ ಪ್ರಧಾನಿಯವರು ಆರಂಭ ಮಾಡಿದರು. ಇದನ್ನು ದೇಶದಾದ್ಯಂತ ನಾವು ಮಾಡ್ತಾ ಇದ್ದೀವಿ. ಇವತ್ತು ಉಡುಪಿ ನಗರದ ಬನ್ನಂಜಯ ಈ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕೂಡ ನಾವೆಲ್ಲರೂ, ನಮ್ಮ ಕಾರ್ಯಕರ್ತರು, ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಈ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದೀವಿ. ಈ ದೇವಸ್ಥಾನವನ್ನು ಕೂಡ ಸ್ವಚ್ಛ ಮಾಡುವಂಥ ಕೈಂಕರ್ಯದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡಿದ್ದೀವಿ. ತುಂಬ ಖುಷಿಯಾಗಿದೆ. ಇವತ್ತು ಪರ್ಯಾಯದ ದಿನ, ಉಡುಪಿ ಪರ್ಯಾಯ ಒಂದು ಕಡೆ ನಡೀತಾ ಇದೆ ಶ್ರೀಕೃಷ್ಣನಿಗೆ, ಇನ್ನೊಂದು ಕಡೆ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಸ್ವಚ್ಛತಾ ಕಾರ್ಯ, ಪ್ರಧಾನಿಯ ಕರೆಯಂತೆ ಸ್ವಚ್ಛತಾ ಕಾರ್ಯ ನಡೀತಾ ಇದೆ.
ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಮೈಸೂರು ಜಿಲ್ಲಾ ಪೊಲೀಸ್ ಮತ್ತು ನಂಜನಗೂಡು ಸಂಚಾರ ಪೊಲೀಸ್ ಠಾಣೆ ವತಿಯಿಂದ 35ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಅಂಗವಾಗಿ ಮಾಧ್ಯಮದವರಿಗೆ ಹೆಲ್ಮೆಟ್ ವಿತರಣೆ ಮತ್ತು ಬೈಕ್ ರ್ಯಾಲಿ ಕಾರ್ಯಕ್ರಮಕ್ಕೆ ವೃತ್ತ ನಿರೀಕ್ಷಕ ಚಂದ್ರಶೇಖರ್ ಚಾಲನೆಯನ್ನು ನೀಡಿದರು. ಬಳಿಕ ಮಾತನಾಡಿದ ನಂಜನಗೂಡು ಪಟ್ಟಣ ಪೊಲೀಸ್ ಠಾಣೆಯ PSI ಬಸವರಾಜು, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲಾ ಕ್ವಾರೆ ಮತ್ತು ಸ್ಟೋನ್ ಕ್ರಷರ್ ಮಾಲೀಕರ ಸಂಘದಿಂದ ಮಾಧ್ಯಮದವರಿಗೆ ವಿತರಣೆ ಮಾಡಲಾಗುತ್ತಿದೆ. ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ನಂಜನಗೂಡಿನ ಪ್ರಮುಖ ರಸ್ತೆಗಳಲ್ಲಿ ರ್ಯಾಲಿ ಮೂಲಕ ಅರಿವು ಮೂಡಿಸಲಾಗುವುದು. ನಂಜನಗೂಡು ಸಂಚಾರ ಪೊಲೀಸ್ ಠಾಣೆ, ಗ್ರಾಮಾಂತರ ಪೊಲೀಸ್ ಠಾಣೆ, ಪಟ್ಟಣ ಪೊಲೀಸ್ ಠಾಣೆ ವತಿಯಿಂದ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಇದಾಗಿದೆ. ಅಪಘಾತದಲ್ಲಿ ದ್ವಿಚಕ್ರ ವಾಹನ ಸವಾರರು ಅತಿ ಹೆಚ್ಚಾಗಿ ಸಾವನ್ನಪ್ಪಿದ್ದಾರೆ. ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಬೇಕು. ಮದ್ಯವನ್ನು ಸೇವಿಸಿಕೊಂಡು ಪ್ರಯಾಣವನ್ನು ಮಾಡಬಾರದು. ಮೊಬೈಲ್ ಬಳಸಿಕೊಂಡು ಸಂಚರಿಸಬಾರದು. ಇದರಿಂದ ಅಪಘಾತಗಳು ಸಂಭವಿಸುತ್ತವೆ. ಆದ್ದರಿಂದ ಸಂಚಾರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕ ಚಂದ್ರಶೇಖರ್, ಪಟ್ಟಣ ಪೊಲೀಸ್ ಠಾಣೆಯ PSI ಬಸವರಾಜು, ಪ್ರಕಾಶ್, ಸಂಚಾರ ಪೊಲೀಸ್ ಠಾಣೆಯ PSI ಜಯಪ್ರಕಾಶ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಭಾಗವಹಿಸಿದರು. ಹ್ಯಾಪಿ ಜರ್ನಿ. ನಮ್ಮ ಎಲ್ಲ ಸಬ್ಬಿಗೆ ನಮ್ಮ ಮೂರು ಸ್ಟೇಷನಿಂದ ಟೌನ್ ರೂರಲ್ ಮತ್ತು ಟ್ರಾಫಿಕ್ ಠಾಣೆ ವತಿಯಿಂದ ಬೈಕ್ ಜಾಥಾ ಸರ್ಕಲ್ ಅವ್ರಿಗೆ ರಸ್ತೆ ಬೈಕ್ ಜಾಥಾ ಇಟ್ಕೊಂಡಿದ್ದು. ಇದರ ಉದ್ದೇಶ ಏನಪ್ಪ ಅಂದರೆ ನಾವು ಅವೇರ್ನೆಸ್ ಮೂಡಿಸ್ಬೇಕಾಗಿತ್ತು. ಹೆಲ್ಮೆಟ್ ಹಾಕ್ತೇವೆ ಓಡೋಂಥದ್ದು. ಈಗಾಗಲೇ ನಾವು ಪ್ರತಿ ವರ್ಷ ಹೆಲ್ಮೆಟ್ ಇಲ್ದೇ ಸುಮಾರು ಜನ ಹಸು ನೀಗಿರೋದನ್ನ ತಾವು ನೋಡ್ತಾ ಇದ್ರಿ. ನಮ್ಮ ನಂಜನಗೂಡು ಟೌನಲ್ಲೇ ನಾವು ಇಲ್ಲಿವರೆಗೂ ಒಂದು 20-25 ಮೋಟ್ರ್ ಹೆಲ್ಮೆಟ್ ಹಾಕೊಳ್ದೇ ಹಸು ನೀಗಿದ್ದಾರೆ. ಅದೆಲ್ಲ ಹಿನ್ನೆಲೆಯಲ್ಲಿ ಇವತ್ತೊಂದು ದಿನ ಅರ್ಥಪೂರ್ಣವಾಗಲಿ ಅಂತ ಹೆಲ್ಮೆಟ್ ವಿತರಣೆ ಮಾಡೋ ಸಂಬಂಧ ನಾವು ಈ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಅಲ್ಲದೆ ವಿತೌಟ್ ಸೀಟ್ ಬೆಲ್ಟ್ ಆಗಲಿ, ಹಾಕೊಂಡು ಇರೋದಾಗಿ ಕೆಲವು ಸಾರಿ ಅಪಘಾತಗಳಾಗ್ತವೆ. ಮತ್ತು ಮೊಬೈಲ್ ಯೂಸ್ ಮಾಡ್ತಾ ವೆಹಿಕಲ್ಲು ಯೂಸ್ ಮಾಡಿದ್ರೆ ಭಾಳ ಡೇಂಜರ್ ಅದು. ಇತ್ತೀಚೆಗೆ ಎಲ್ಲ ನೋಡ್ತಾ ಇದ್ರಿ, ಅವೇರ್ನೆಸ್ ಮೂಡಿಸ್ತಾ ಇದ್ರು. ಆದರೂ ಪಬ್ಲಿಕ್ ಸಹಕರಿಸ್ಬೇಕು, ನಮ್ಮ ಜೊತೆಗೆ ಸಹಕರಿಸೋದಿಲ್ಲ. ನಾವು ಸರ್ಕಲ್ಲಲ್ಲಿ ಇರುವಾಗಲೂ ಸಹ ಮೊಬೈಲ್ ಯೂಸ್ ಮಾಡಿ ಹೋಗ್ತಾ ಇರ್ತಾರೆ. ಅಲ್ಲದೇ ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸಸ್ಸಲ್ಲೂ ಸಹ ಸುಮಾರು ಆಕ್ಸಿಡೆಂಟ್ ಕೇಸಲ್ಲಿ ಮೋಟರ್ ಬೈಕ್ ಚಾಲನೆ ಮಾಡೋರು ಸಹ ಕುಡಿದ್ರ ಬಗ್ಗೆ ನಮಗೆ ಕೆಲವು ಸಾರಿ ಸಾಬೀತಾಗಿದೆ ನಮ್ಮ ಇನ್ವೆಸ್ಟಿಗೇಷನಲ್ಲಿ. ಹಾಗಾಗಿ ತಾವೆಲ್ಲರೂ ಮಾಧ್ಯಮ ಮಿತ್ರರು ನಮ್ಮ ಇದನ್ನೆಲ್ಲ ಪ್ರಚಾರಪಡಿಸಿ ಎಲ್ಲರೂ ಹೆಲ್ಮೆಟ್ ಹಾಕೊಳ್ಳೋದಕ್ಕೆ, ವಿತೌಟ್ ಸೀಟ್ ಬೆಲ್ಟ್ ಹಾಕೊಳ್ಳೋದಕ್ಕೆ, ಮತ್ತು ಕುಡಿಯೋದೇ ಹಂಗೆ ವಾಹನ ಚಾಲನೆ ಮಾಡೋದ್ರ ಬಗ್ಗೆ ಸಂಬಂಧ, ಮತ್ತು ಇನ್ನಿತರ ಸ್ಪೀಡಾಗಿ ಹೋಗೋದು, ಮತ್ತು ಟ್ರಯಲ್ ಮಾಡೋದು, ಸ್ಪೀಡ್ ಟ್ರಯಲ್ ಮಾಡೋದು, ಇದನ್ನೆಲ್ಲ ಹತೋಟಿಗೆ ತರೋದಕ್ಕೆ ನಾವೆಲ್ಲರೂ ಸಹಕರಿಸ್ಬೇಕು. ಅದು ಪಬ್ಲಿಕ್ ಅವ್ರಿಗೆ ಕೊಡಬೇಕು. ಯಾಕೆಂದರೆ ಇತ್ತೀಚೆಗೆ ಆಕ್ಸಿಡೆಂಟ್ ಆದವ್ರಿಗೆ ಇತ್ತು ಇನ್ಸೂರೆನ್ಸ್ ಇಲ್ಲದೆ, ಹೆಲ್ಮೆಟ್ ಹಾಕೋದಿದ್ದವ್ರಿಗೆ ಇನ್ಸೂರೆನ್ಸ್ ಸಿಗದೇ ಇರೋ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಹಾಗಾಗಿ ಅದರೆಲ್ಲ ಅವೇರೆನ್ಸ್ ಮೂಡಿಸೋದಕ್ಕೆ ತಾವೆಲ್ಲ ನಮ್ಮ ಜೊತೆಗೆ ಸಹಕರಿಸ್ಬೇಕಂತ ಕೇಳ್ಕೊಂಡು ಈ ಜಾಥಾವನ್ನು ನಾವು ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಧ್ಯಾಹ್ನದ ಬಿಸಿಯೂಟ ಸೇವಿಸಿ 30 ಮಕ್ಕಳು ಅಸ್ವಸ್ಥ, ಟಿ ನರಸೀಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ, ನಂಜನಗೂಡು ತಾಲೂಕಿನ ಸಾಲುಂಡಿ ಗ್ರಾಮದಲ್ಲಿ ಘಟನೆ. ಅಯೋಧ್ಯೆ ಶ್ರೀರಾಮ ದೇವರ ಪ್ರಾಣ ಪ್ರತಿಷ್ಠೆಗೆ ದಿನಗಣನೆ, ಜನವರಿ 22ರಂದು ನಡೆಯಲಿರುವ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಖಾಸಗಿ ಸಂಘ ಸಂಸ್ಥೆಗಳು ರಜೆ ಘೋಷಿಸುವಂತೆ VHP ಮನವಿ. ಕಕ್ಕರಹಟ್ಟಿ ಗ್ರಾಮದಲ್ಲಿ ಚಿರತೆ ದಾಳಿಗೆ ಎಮ್ಮೆ ಕರು ಬಲಿ, ಚಿರತೆ ದಾಳಿಯಿಂದ ಆತಂಕದಲ್ಲಿ ಕಕ್ಕರಹಟ್ಟಿಯ ಗ್ರಾಮಸ್ಥರು, ನಂಜನಗೂಡು ತಾಲೂಕಿನ ಕಕ್ಕರಹಟ್ಟಿ ಗ್ರಾಮದಲ್ಲಿ ಘಟನೆ. ನಮ್ಮ ದೇಶದಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ನಡೆಯುತ್ತಿದೆ, ಮತ್ತು ಸೆಳೆಯಲು ಕಾಂಗ್ರೆಸ್ನಿಂದ ರಾಮನ ತಿರಸ್ಕಾರ ಆಗಿದೆ, ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಸದಾ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ. We'll be right back.